ನಮಸ್ಕಾರ ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಹೀರೆಕಾಯಿ ತೋವೆ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು: ಹೀರೆಕಾಯಿ 2, ತೊಗರಿ ಬೇಳೆ 1/3 ಕಪ್ನಷ್ಟು, ಬೇಳೆ ಬೇಯಲಿಕ್ಕಿಟ್ಟಾಗ ಅರಿಶಿನ ಹಾಕ್ಲಿಕ್ಕೆ 1/4 ಟೀಸ್ಪೂನ್ ಅಷ್ಟು, ನೀರು 3 ಕಪ್ನಷ್ಟು ಇಟ್ಕೊಂಡಿದ್ದೀನಿ. ತವೆ ಹದ ನೋಡಿಕೊಂಡು ಹಾಕ್ಕೊಳ್ಳೋಣ. 1/4 ಟೀಸ್ಪೂನ್ ಅಷ್ಟು ಎಣ್ಣೆ ಬೇಳೆ ಬೇಯಬೇಕಾದ್ರೆ ಹಾಕ್ಲಿಕ್ಕೆ. 1 ಲಿಂಬೆಹಣ್ಣು, ಲಿಂಬೆಹಣ್ಣನ್ನ ನೀವು ನಿಮ್ಮ ಹುಳಿ ಅಪೇಕ್ಷೆ ಮೇಲೆ ನೋಡ್ಕೊಂಡೆ ಹಾಕೊಳ್ಳಿ. ತೆಂಗಿನಕಾಯಿ ತುರಿ 1/2 ಕಪ್ಪು, ಆದಷ್ಟು ತಾಜಾ ತೆಂಗಿನಕಾಯಿ ತುರಿನೇ ತಗೊಳ್ಳಿ. ಜೀರಿಗೆ 1/4 ಟೀಸ್ಪೂನು, ಹಸಿಮೆಣಸಿನಕಾಯಿ ನಿಮ್ಮ ಖಾರದ ಅಪೇಕ್ಷೆ ಮೇಲೆ ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ 4 ಹಸಿಮೆಣಸಿನಕಾಯಿ ಇಟ್ಕೊಂಡಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು, ನಾನಿಲ್ಲಿ 1/2 ಟೇಬಲ್ಸ್ಪೂನ್ ಅಷ್ಟು ಕಲ್ಲು ಉಪ್ಪು ಇಟ್ಟಿದ್ದೀನಿ. ಹತ್ರ 1 ಇಂಚಿನಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪಿಂದು 10-15 ಎಲೆ, ತುಪ್ಪ 1 ಟೀಸ್ಪೂನು, ಒಗ್ಗರಣೆಗೆ ಸಾಸಿವೆ 1/4 ಟೀಸ್ಪೂನು, ಜೀರಿಗೆ ಒಗ್ಗರಣೆಗೆ 1/2 ಟೀಸ್ಪೂನು, ಇಂಗು ಚಿಟಿಕೆ, ಶುಂಠಿನ ಸ್ವಲ್ಪ ಹೀಗೆ ಜಜ್ಜಿಕೊಳ್ಳಿ. ಹೀರೆಕಾಯಿ ತೊಟ್ಟಿನ ಭಾಗ ಹಾಗೆ ಈ ಮುಂದ್ಗಡೆ ಭಾಗನ ತೆಕ್ಕೊಂಡು ಸಿಪ್ಪೆ ತೆಕ್ಕೊಳ್ಳಿ. ಹೀರೆಕಾಯಿ ಎಳಸಾಗಿದ್ರೆ ತೀರ ನೀವು ಸಿಪ್ಪೆನ ಪೂರ್ತಿ ತೆಗಿಬೇಕಂತಿಲ್ಲ, ಸ್ವಲ್ಪ ಬಿಟ್ಟರೂ ಆಗತ್ತೆ. ಇದನ್ನು ನೀವು ಈ ತರ ಹುಳಿಕ್ಕಿಂತ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಳ್ಳಿ. ಹೋಳುಗಳನ್ನ ಪಾತ್ರೆಗೆ ಹಾಕ್ಕೊಳ್ಳಿ, ಸ್ವಲ್ಪ ನೀರು ಹಾಕ್ಬಿಟ್ಟು ಹೋಳನ್ನ ಬೇಯಿಕ್ಕಿಡಿ. ಕುಕ್ಕರ್ ತಳಕ್ಕೆ ನೀರು ಹಾಕ್ಬಿಟ್ಟು 1 ರಿಂಗ್ ಇಟ್ಬಿಟ್ಟು ಬೇಳೆನ ತೊಳೆದ್ಬಿಟ್ಟಿಡಿ. ಅರಿಶಿನ, ಎಣ್ಣೆ, ನೀರು ಹಾಕಿ 1 1/4 ಕಪ್ನಷ್ಟು ಹಾಕಿ ಮುಚ್ಚಳ ಮುಚ್ಚಿಬಿಟ್ಟು ಮೀಡಿಯಂ ಊರಿನಲ್ಲಿ 3 ಕೂಗು ಕೂಗಿಸಿ ಕಾಯಿ ತುರಿನ ಮಿಕ್ಸರ್ ಜಾರಿ ಹಾಕ್ಕೊಳ್ಳಿ. ಜೀರಿಗೆ, ಹಸಿಮೆಣಸಿನಕಾಯಿ ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೊಳ್ಳಿ. ಸ್ವಲ್ಪ ಪುಡಿ ಮಾಡ್ಕೊಂಡ್ಮೇಲೆ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ನೋಡಿ, ಹೀರೆಕಾಯಿ ಬೆಂದಿದೆ. ಇದಕ್ಕೆ ನೀವು ರುಬ್ಬಿದ ಕಾಯಿ ಎಲ್ಲ ಇರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ. ಮಿಕ್ಸರ್ ಜಾರಿಗೂ ಸ್ವಲ್ಪ ನೀರು ಹಾಕಿಬಿಟ್ಟು ಅದರಲ್ಲಿದ್ದನ್ನು ತೆಗೆದು ಹಾಕಿ ಚೆನ್ನಾಗಿ ಹೀಗೆ ಕೈ ಆಡ್ಕೊಳ್ಳಿ. ಕಾಯಿ ಹಾಕಿದ್ಮೇಲೆ 1 ಕುದಿ ಬರೆಸಿದ್ಮೇಲೆ ಈ ಬೇಳೆನೂ ಹಾಕ್ಕೊಳ್ಳಿ. ಜಜ್ಜಿದ ಶುಂಠಿನ ಪಾತ್ರೆಗೆ ಹಾಕಿ, ಹಾಗೆ ಉಪ್ಪು, ಕರಿಬೇವಿನ ಸೊಪ್ಪನ್ನ ಸ್ವಲ್ಪ ಮುರಿದ್ಬಿಟ್ಟು ಹಾಕಿ ಒಂದ್ಸಲ ಎಲ್ಲ ಕೈ ಆಡ್ಕೊಳ್ಳಿ. ಈ ತವೆ ಹದ ನೋಡಿಬಿಟ್ಟು ಬೇಕಂದ್ರೆ ನೀವು ಮತ್ತೆ ನೀರು ಹಾಕೋಬೋದು. ನಿಮಗೆ ತವೆ ಹುಳಿ ಹಾಗೆ ಸ್ವಲ್ಪ ಗಟ್ಟಿಯಾಗಿ ಇರಬೇಕು, ಇಷ್ಟಿದ್ರೆ ಸಾಕು. ಈಗ ಚೆನ್ನಾಗಿ 5-6 ನಿಮಿಷದಿಂದ ನೋಡಿ ಈ ತವೆನ ಕುದಿಸಿದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟೌ ಆಫ್ ಮಾಡಿ. ಸ್ಟೌ ಆಫ್ ಮಾಡಿದ್ಮೇಲೆ ಲಿಂಬೆಹಣ್ಣನ್ನ ಹಿಂಡಿ, ತುಪ್ಪನ ಒಗ್ಗರಣೆ ಸೌಟಿಗೆ ಹಾಕಿಬಿಟ್ಟು ಕಾಯ್ಲಿಕ್ಕಿಡಿ. ತುಪ್ಪ ಕಾದ್ಮೇಲೆ ಸಾಸಿವೆ ಹಾಕಿ, ಸಾಸಿವೆ ಪಟಪಟ ಅಂದಮೇಲೆ ಜೀರಿಗೆ ಹಾಗೆ ಇಂಗ್ ಹಾಕಿ, ಜೀರಿಗೆ ಸ್ವಲ್ಪ ಹೊಂಬಣ್ಣಕ್ಕೆ ಬಂದಮೇಲೆ ಸ್ಟೌ ಆಫ್ ಮಾಡಿ. ಒಗ್ಗರಣೆ ಬಿಸಿ ಇದ್ದಂತೆ ತವೆ ಹಾಕಿದರೆ ನಿಮಗೆ ತವೆ ಊಟಕ್ಕೆ ತಯಾರಾಗಿದೆ. ಇಲ್ಲಿ ನಾನು ತೊವೆ ಮಾಡಬೇಕಾದ್ರೆ ತೊಗರಿ ಬೇಳೆನ ಬಳಸಿದ್ದೀನಿ. ನೀವು ಬೇಕಾದ್ರೆ ಹೆಸರು ಬೇಳೆನ ಕೂಡ ಹಾಕಿಬಿಟ್ಟು ಇದೇ ಥರ ತೊವೆ ಮಾಡಿದರೆ ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ ಹೀರೆಕಾಯಿ ತೊವೆನ ಹೇಗೆ ಮಾಡೋದು ಅಂತ ಹೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ತೊವೆಯನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ. ನಮಸ್ಕಾರ.